ಪಾರ್ವತಮ್ಮ ಅಂತ ಫೋನ್ ಮಾಡಿದ್ದಾರೆ. ಪಾರ್ವತಮ್ಮನವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಎಲ್ಲಿಂದ? ಬೆಳಗಾವಿಯಿಂದ ಕಾಲ್ ಮಾಡಿದ್ರಿ? ಬೆಳಗಾವಿಯಿಂದ ಕಾಲ್ ಮಾಡಿದ್ವಿ ಸರ್. ಹೇಳಿ ಮೇಡಮ್. ಏನ್ ಸರ್ ಇದು? ಯಾರೋ ದುಡ್ಡು ಎಲ್ಲ ಮನ್ ಜಾತ್ರೆ ಅಂತ ತಗೊಂಡು ಈ ತರ ಜಾತ್ರೆ ಮಾಡ್ತಾ ಇದ್ದಾರಲ್ಲ. ಹೌದು, ನನಗೆ ಗೊತ್ತಿಲ್ಲ. ನಾನೇನು ಮಾತಾಡಲ್ಲ. ನೀವು ನನ್ನನ್ನು ಏನು ಕೇಳಬೇಡಿ. ನಿಮ್ಮ ಅಭಿಪ್ರಾಯ ಹೇಳ್ತಾ ಹೋಗಿ. ನನಗೆ ಏನು ಮಾತಾಡಕ್ಕೆ ನನಗೆ ಬಾಯಲ್ಲಿ ಪದಗಳೇ ಉಳ್ಕೊಂಡಿಲ್ಲ. ನನಗೆಲ್ಲ ಖಾಲಿ ಆಗಿದಾವು. ಹೇಳಿ ನೀವು. ಚೆನ್ನಾಗಿ ಹೋಗದು ಬಿಡ್ಬೇಕು ಸರ್ ಇಂಥವ್ರನ್ನ. ಯಾಕ್ರಿ ಮೆರವಣಿಗೆ ಮಾಡ್ತಾ ಇದ್ದಾರೆ? ಏನು ಪ್ರಯೋಜನ? ಎಲ್ಲ ನಮ್ಮ ಕರ್ನಾಟಕ ಎಕ್ಕಡೆ ಹೋಗ್ತಾ ಇದೆ ಅಂತ ಉಗಿದು ನನ್ನ ಬಾಯಿ ನೋಯಿಸ್ಕೊಂಡು ನನ್ನ ಪಸೆ ಎಲ್ಲ ಆರಿಸ್ಕೊಂಡು ನಾನು ಏನು ಪ್ರಯೋಜನ? ಜನರ ಅಮಾಯಕತೆಯನ್ನು, ಜನರಿಗೆ ಏನೂ ಅರ್ಥ ಆಗದೇ ಇರೋದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರಲ್ಲ. ನಾನು ಯಾರಿಗೆ ಬೈದು ಏನು ಸಾಧನೆ ಮಾಡಲಿ ಹೇಳಿ? ಪಾರತಮ್ಮನವ್ರು ಹೇಳಿ. ಬೆಳಗಾದ್ರೆ ಅಲ್ಲ ಚೆಂದ ನ್ಯೂಸ್ ನೋಡ್ಬೇಕಂತ ನಾವು ಹಚ್ಚಿದ್ ಇದೇಕೆ ನೋಡೋದು? ಇನ್ನೇನು ಇಲ್ಲ. ಸಾಯಂತ ಆಗುತ್ತೆ ಸರ್ ಇವನ್ನೆಲ್ಲ ನೋಡಿದ್ರೆ. ಏನ್ರಿ ಇದು, ಯಾಕೆ ಹೋಗ್ತಾ ಇದೆ ಏನು? ಅಲ್ಲ ಚೆನ್ನಾಗಿ ಇವ್ರು ರಾಜಕಾರಣ ಮಾಡಿಬಿಟ್ಟು ಒಬ್ಬರ ಮೇಲೆ ಒಬ್ಬರು ಹಾಕೋದು, ಒಬ್ಬರ ಮೇಲೆ ಬೈಯೋದು, ಒಂದು ಮಾಡಿ ಒಂದು ಸಮಾಧಾನ ಇಲ್ಲ, ಏನು ಇಲ್ಲ. ಇಷ್ಟೆಲ್ಲ ಗಳಿಸಿ ಇಷ್ಟೆಲ್ಲ ಮಾಡಿ ಇವನ್ನ ಮತ್ ಮೆರವಣಿಗೆ ಮಾಡ್ತಾ ಇದ್ದಾರೆ. ನಾಟಕ ಬರ್ಬೇಕು ಅವ್ರಿಗೆ ಒಂದಿಟ್ಟು. ಉಗಿದು ಬಿಡಿ ಚೆನ್ನಾಗಿ ಎಲ್ಲರೂ ಕೂಡಿ ಅವ್ರಿಗೆ. ಆಯ್ತು ಮೇಡಮ್, ನಾನು ಉಗಿತೀನಿ, ನೀವು ಉಪ್ಪಿನಕಾಯಿ ಮಾಡ್ಕೊಂಬನ್ನಿ ಬೆಳಗಾವಿಯಿಂದ. ಥ್ಯಾಂಕ್ ಯು.